ಸಿದ್ದರಾಮಯ್ಯ ಮಾಜಿ ಸಿಎಂ ಆಗಿದ್ರು, ಕಾಂಗ್ರೆಸ್ನ ಹಲವು ನಾಯಕರಿಗೆ ಈಗಲೂ ಅವರೇ ಸಿಎಂ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅನ್ನೋ ಕೂಗು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ನಿನ್ನೆಯಿಂದ ಈ ಕೂಗು ಜ್ವರ ಆಗಿದ್ದು ದೋಸ್ತಿಗಳ ನಡುವೆ ಕುಸ್ತಿ ಏರ್ಪಡುವಂತೆ ಮಾಡಿದೆ. ಜನರ ಆಶೀರ್ವಾದ ಇದ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಮತ್ತೆ ಸಿಎಂ ಆಗೋ ಆಸೆ ಹೊರಹಾಕಿದ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರೇ ನಮ್ಮ ನಾಯಕ, ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿ ಕೇಳಿ ಬರ್ತಿರೋ ಕೂಗಿದು. ಇದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಧ್ವನಿಗೂಡಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಮೈಲಾರ ಗ್ರಾಮದಲ್ಲಿ ಶ್ರೀ ಕನಕ ಗುರುಪೀಠದ ಶಾಖಾ ಮಠದ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ದು ಆಗಮಿಸಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಜನರು ಘೋಷಣೆ ಕೂಗಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಕುರ್ಚಿ ಕೊಡುವವರು ಕೆಳಗಿಳಿಸುವವರು ಜನರೇ, ಜನರ ಆಶೀರ್ವಾದ ಇದ್ರೆ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರು. ಇದಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಇವಾಗ ಸಿಎಂ ಕುರ್ಚಿ ಖಾಲಿ ಇಲ್ವಲ್ಲ ಅಂದಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಯೂಟರ್ನ್ ಹೊಡೆದ್ರು. ಯಾರಿಗೆ ಗುರಿ ಇರ್ತದೆ, ನಾನು ಮುಖ್ಯಮಂತ್ರಿ ಆಗಲು ಆಗೋಯ್ತಲ್ಲ, ಇನ್ನೇನು ಮುಖ್ಯಮಂತ್ರಿ ನೋಡ, ಮುಂದೆ ಜನ ಆಶೀರ್ವಾದ ಮಾಡಬೇಕು. ಈಗ ಕುರ್ಚಿ ಖಾಲಿ ಇಲ್ವಲ್ಲಪ್ಪ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾರಲ್ಲ, ಎಲ್ಲ ಮುಖ್ಯಮಂತ್ರಿ ಆಗಲು. ಸಾಮೂಹಿಕ ಕೆಲವರು ಹೇಳ್ತಾರೆ, ಅಭಿಮಾನದಿಂದ ಅದು ಹೇಳೋದು ತಪ್ಪ. ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪಿಟಿ ಪರಮೇಶ್ವರ್ ನಾಯಕ್ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅಂದ್ರು. ಅಲ್ಲದೆ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಕ್ಕೆ ವಿರೋಧಿಸಿದ್ರು. ಸ್ವಲ್ಪ ನನಗೆ ಅದು ಅಸಮಾಧಾನ ಆಗುತ್ತೆ, ಅವರು ಮತ್ತೊಮ್ಮೆ ಈ ರಾಜ್ಯದ ಅವರ ಆಡಳಿತ, ಅವರ ಸ್ವಚ್ಛ ದಕ್ಷ ಅಗ್ರಹಿತ ಆಡಳಿತ ಪಟ್ಟಂತ ಕೀರ್ತಿ ನಮ್ಮನ್ನ ಸಿದ್ದರಾಮಯ್ಯ ಅವರಿಗೆ ಸಲ್ಲತಕ್ಕಂತ ಮಾತನ್ನ. ಸಿದ್ದರಾಮಯ್ಯರೇ ಈಗಲೂ ಕಾಂಗ್ರೆಸ್ನ ಹಲವರ ಪಾಲಿಗೆ ಪ್ರಶ್ನಾತೀತ ನಾಯಕ. ಇದನ್ನೇ ಪುನರುಚ್ಚರಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗುವ ಬಗ್ಗೆ ಇವಾಗ ಹೇಳೋಕ್ ಆಗಲ್ಲ ಅಂದಿದ್ದಾರೆ. ಎಲ್ಲ ಮಾತಾಡೋ ನೋಡೋಣ, ಅದಕ್ಕಂತ ಪ್ರಶ್ನೆ ಎಲ್ಲ ಕುಮಾರಸ್ವಾಮಿ ಅವರು ಇದ್ದಾರೆ, ನಮ್ಮ ಹೈಕಮಾಂಡ್ ಅವರಿಗೆ ಸಹಕಾರ ಮಾಡಿದೆ, ಅವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಆಶೀರ್ವಾದ ಮಾಡಿದೆ, ಅವ್ರು ಇರ್ತಾರೆ ಸದ್ಯ ನಾಯಕರು. ಹೌದು, ನಾಯಕರ ಪ್ರಶ್ನೆ ಬೇರೆ, ಮುಖ್ಯಮಂತ್ರಿ ಬೇರೆ. ನಾಯಕರು ನಮ್ಮ ನಾಯಕರು ಕೂಡ ಅವರು, ಅವರೇ ಮುಖ್ಯಮಂತ್ರಿ ಅಲ್ಲ ನಮ್ಮ ನಾಯಕ ಈ ಸದ್ಯ ಹೇಳಲಿಕ್ಕೆ ಆಗಲ್ಲ, ನಂತರ ಚುನಾವಣೆ ಆದಮೇಲೆ ಅದು ಮುಂದಿನ. ನೋಡ್ರಿ, ಯಾರು ಯಾವ ಮುಖ್ಯಮಂತ್ರಿ ಸ್ಥಾನ ಇಲ್ಲಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಕುಮಾರಸ್ವಾಮಿಯವರ ನೇತೃತ್ವ ಸರ್ಕಾರಕ್ಕೆ ನಮ್ದು ಅಚಲವಾದಂತ ಬೆಂಬಲ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಪತ್ರವನ್ನ ಒಬ್ಬ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಅನ್ನೋ ಅಭಿಯಾನ ಸದ್ಯ ದೋಸ್ತಿಗಳ ನಡುವೆ ಕಚ್ಚಾಟಕ್ಕೆ ಗುರಿಯಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅಂತಂತೇಳಿ ಕಾಂಗ್ರೆಸ್ಸಿನ ಕೆಲವರು ಹಿರಿಯ ದುರಿಯನ್ರು ಹೇಳ್ತಾ ಇದ್ದಾರೆ ಇದು ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಕೂಡ ಹೋಗುತ್ತೆ. ಈಗಾಗಲೇ ಸರ್ಕಾರ ಇದೆ, ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಇದ್ದಾರೆ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪ್ರಶ್ನೆ ಮಾಡಿದ್ದಾರೆ. ಅವ್ರು ಪ್ರಶ್ನೆ ಮಾಡೋದು ಕೂಡ ಸರಿಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು ಸುಸೂತ್ರವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ? ಅದ್ರ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಹಾಗಾಗಿ ಇದು ಕೆಲವು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ಈ ರೀತಿಯ ಹೇಳಿಕೆ ಕೊಡುವಂಥದ್ದು ಕೂಡ ಸಮಂಜಸ ಅಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು ತೀವ್ರಗೊಳ್ತಿದೆ. ಇದಕ್ಕೆ ಮಾಜಿ ಸಿಎಂ ಕೂಡ ಧ್ವನಿಗೂಡಿಸಿದ್ದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.